ಅಂಕಲ್ ನೀವು ರೈತರ ಚಳುವಳಿ ಭಾಗವಹಿಸಿದಿನಿ ಅಂದ್ರಲ್ಲ ಅದರ ಎಕ್ಸ್‌ಪೀರಿಯನ್ಸ್ ಆಗಿತ್ತು ಅದರಿಂದ ಯಾರಿಗಾದರೂ ಲಾಭ ಆಗಿದ್ಯಾ ಇದರಾಗ ರೈತರಿಗೆ ಎಷ್ಟು ಲಾಭ ಆತು ಅನ್ನೋದಷ್ಟೇ ನಾವು ವಿಚಾರ ಮಾಡ್ತೀವಿ ಪ್ರತಿಯೊಂದು ಸರ್ಕಾರ ಬಂದಾಗೂ ಒಂದೊಂದು ಹೊಸ ಸಮಸ್ಯೆ ಹುಟ್ಟುಕೊಂತಾನೆ ಇರ್ತಾವು ಸರ್ಕಾರದವರು ರೈತರ ಸಾಲ ಮನ್ನಾ ಮಾಡಿವಿ ಅಂತ ಘೋಷಣೆ ಮಾಡ್ತಾರೆ ಬ್ಯಾಂಕ್ನವರು ರೈತರಿಗೆ ಸಾಲ ಕಟ್ಟ್ರಿ ಅಂತ ಹೇಳಿ ನೋಟಿಸ್ ಕಳಿಸ್ತಾರೆ ಇದರಿಂದ ಕುಗ್ಗಿ ಹೋಗಿ ರೈತರು ಆತ್ಮಹತ್ಯೆ ಮಾಡ್ಕೊತಾರೆ ಅನ್ನದಾತನ ಆತ್ಮಹತ್ಯೆ ಮಾಡ್ಕೊಂಡ ಮೇಲೆ ನಾವೆಲ್ಲ ಹೊಟ್ಟೆಗೆ ಏನು ತಿನ್ನೋದು ಆ ವಿಚಾರವಾಗಿ ನಾನೊಂದಿಷ್ಟು ಇನ್ಫರ್ಮೇಷನ್ ಕಲೆಕ್ಟ್ ಮಾಡಿದ್ದೀನಿ ಅಂಕಲ್ ಈ ಸಮಸ್ಯೆ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಬೇರೆ ಎಲ್ಲಾ ದೇಶದಲ್ಲೂ ಇದೆ ಅಲ್ಲಿನ ಸರ್ಕಾರ ಯಾವ ರೀತಿ ಪರಿಹಾರ ಕೊಟ್ಟಿದೆ ಇಲ್ಲಿನ ಸರ್ಕಾರ ಯಾವ ರೀತಿ ಪರಿಹಾರ ಕೊಟ್ಟಿದೆ ಅನ್ನೋದನ್ನ ನೀವೇ ನೋಡಿ ಅಡ್ಡಿ ಇಲ್ಲ ಮಾವಗ ಚಲೋ ಟಪ್ಪಿಗೆ ಹಾಕ್ಲಿಕ್ಕತ್ತಾನ ಇದೆ ರೀತಿ ಮುಂದುವರೆದ್ರೆ ಅಳೆ ಆಗೋದ್ರಾಗ ಯಾ ಸಂಶಯನೂ ಇಲ್ಲ ನೋಡಿ ಸುಜಾತ ರಾಕೇಶ್ ರೈತರ ಬಗ್ಗೆ ಎಷ್ಟೊಂದು ಮಾಹಿತಿ ಕಲೆ ಹಾಕ್ಯಾನ ರೈತರ ಹೋರಾಟದೊಳಗೆ ಇಷ್ಟೊಂದು ವಿಷಯಗಳು ಅವ ಅಂತ ನನಗೆ ಗೊತ್ತಿರಲಿಲ್ಲ ಬಹಳ ಶಾಣೆ ಇದ್ದಾನ ಅವನ ಬುದ್ಧಿವಂತಿಕೆ ಏನು ಅಂತ ನನಗೆ ಗೊತ್ತಪ್ಪ ಆದ್ರೆ ಅದ್ರ ನಿಮಗೆ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಸುಜಾತ ನೀ ಏನ್ರೆ ಹೇಳೋದದ ಏನು ಏನು ವಿಚಾರ ಮಾಡ್ಲಿಕತ್ತಿ ಅಪ್ಪ ಕಣ್ಣಿಗೆ ಕಂಡಿದ್ದೆಲ್ಲ ನಿಜ ಅಂತ ನಂಬಾರ್ದು ಗಾದೆನ ಇಲ್ವಾ ಪ್ರತ್ಯಕ್ಷವಾಗಿ ಕಂಡ್ರೋ ಪ್ರಮಾಣಸ್ ನೋಡಬೇಕಂತ ನಾ ಏನು ಹೇಳಿದ್ರೆ ನೀ ಏನು ಹೇಳ್ಲಿಕತ್ತಿ ಅಲ್ಲ ಪರಿಸ್ಥಿತಿನ ಹಾಗಿದೆಪ್ಪ ಒಬ್ರು ಹೇಳಿದ ಇನ್ನೊಬ್ರಿಗೆ ಅರ್ಥ ಆಗಲ್ಲ ಕಣ್ಣಿಗೆ ಕಂಡಿದ್ದೆಲ್ಲ ನಿಜ ಅನ್ಕೊಂಡು ಬಿಡ್ತಾರೆ ಯಾಕೋ ನಿನ್ನ ಮನಸ್ಸು ಇವತ್ತು ಬರೋಬ್ಬರಿ ಇದ್ದಂಗಿಲ್ಲ ಹೋಗು ಮಲ್ಕೋ ಸುಜಾತ ಯಾಕೆ ತಲೆ ನೋಯಿಸ್ಲಿಕತ್ತ ಏನು ಕಷಾಯ ಮಾಡ್ಕೊಂಬರ್ಲಿ ಭಾವಜಿ ನಮ್ಮ ರಾಕೇಶ ಯಾವಾಗಲೂ ಹಿಂಗ ನೋಡ್ರಿ ಯಾರಿಗೇನಾರ ತ್ರಾಸ ಅದ ಅಂದ್ರೆ ಮೊದಲು ಹೋಗಿ ಸಹಾಯ ಮಾಡ್ತಾನೆ ಸಣ್ಣಂದಿರ್ತಾನೂ ಹಿಂಗ ರೀ ಸಾಲಿ ಒಳಗೆ ಅವನ ಫ್ರೆಂಡ್ಸ್ ಕಡೆ ಪುಸ್ತಕ ಇಲ್ಲ ಅಂದ್ರೆ ತನ್ನ ಪುಸ್ತಕನ ದಾನ ಮಾಡಿ ಬಂದ್ಬಿಡ್ತಿದ್ದ ಚಲೋ ಅಲ್ಲ ನದು ರಾಕೇಶ ಇಲ್ದೋರು ಕೊಟ್ರ ದೇವರು ನಮ್ಗೆ ಇನ್ನೊಂದು ಕಡೆಯಿಂದ ಕೊಡ್ತಾನೆ ನೀನು ಈ ಗುಣ ನಂಗೆ ಬಹಳ ಸೇರ್ತು ನೀನು ಹೆತ್ತವರು ಪುಣ್ಯ ಮಾಡ್ಯಾರ ನೀ ಹಿಂಗ ಇರು ಆ ದೇವರು ನಿನಗೆ ಚಲೋನ ಮಾಡ್ತಾನೆ ಅಂಕಲ್ ನಿಮ್ಮಂತ ದೊಡ್ಡವರ ಆಶೀರ್ವಾದ ಇರುವಾಗ ಆ ದೇವರು ಒಳ್ಳೇದು ಮಾಡೇ ಮಾಡ್ತಾರೆ ಬಿಡಿ ನಿಮಿಷ ಇರು ಆಮೇಲೆ ಮಾಡ್ತೀನಿ ಯಾರೋ ಇವ್ ಬ್ಯೂಟಿ ಇವಳ ಸ್ಯಾರಿಗಿಂತ ಮಾಡ್ರನ್ ಡ್ರೆಸ್ ಹಾಕಿದ್ರೆ ಇನ್ನೂ ಸೆಕ್ಸಿ ಆಗಿರೋಳು ನನ್ನ ಮಗಳು ನಿನ್ನ ಗುರಿ ಅಕ್ಕಿ ಅಲ್ಲ ಸುಜಾತ ನೆನಪಿಟ್ಕೋ ನಿಮ್ಮ ಅಯ್ಯೋ ನಾನು ಅವಳು ನೋಡ್ತಿರ್ಲಿಲ್ಲ ನೇಚರ್ ನೋಡ್ತಿದ್ದೆ ಅಷ್ಟೇ ತಪ್ಪು ತಿಳ್ಕೊಬೇಡಿ ಒಂದು ಕಳ್ಳನ ಚಾಳಿ ಇನ್ನೊಂದು ಕಳ್ಳಗ ಗೊತ್ತಾಗ್ತದ ನೀ ಏನಿದ್ದಿ ಅನ್ನೋದು ನನಗೆ ಚಲೋ ಗೊತ್ತದ ನನ್ನ ಮುಂದೆ ನಿನ್ನ ಆಟ ಬೇಡ ದೇವ್ರಣೆಗೂ ನಾನು ಅವಳು ನೋಡ್ತಿರ್ಲಿಲ್ಲ ಇನ್ನೊಂದ್ಸಲಿ ಕಣ್ ಮುಂದೆ ಬಂದ್ರು ನಾನು ನೋಡೋದಿಲ್ಲ ಅವ್ವ ಯಾರಿವರು ನಿನ್ನೆ ನಮ್ಮ ವಾಡಕ್ಕೆ ಬಂದ್ರಂತ ಇವ ನನ್ನ ಅಣ್ಣನ ಮಗನ ರಾಕೇಶ ಶೇಕ್ ಹೆಂಗ್ ಕೊಡಕ್ ಹೋದೆ ಅಷ್ಟೇ ಅಣ್ಣನ ಮಗನ ಯಾವ ಅಣ್ಣನ ಮಗ ಅದನ್ನ ಹುಬ್ಬಳ್ಳಿ ಸಿದ್ಧಾರೂಢ ಮಠದ ಕಡೆ ಇದ್ದಾರಲ್ಲ
ಅವ್ರ ತಮ್ಮನ ಮಗ. ಯಾರು? ದಯಾನಂದ್ ಮಾಮ. ಹಾ, ಆದ್ರೆ ಅವ್ರಿಗೆ ಅಣ್ಣ ತಮ್ಮ ಯಾರು ಇಲ್ಲಲ್ಲ. ಹಾ, ಅವರಲ್ಲ, ಸದಾನಂದ್ ಮಾಮ ಅವ್ರ ತಮ್ಮನ ಮಗ. ಸದಾನಂದ್ ಮಾಮ? ಅಯ್ಯ, ನಿನ್ ಗೊತ್ತಿಲ್ಲ, ನೀ ಸಣ್ಣಕಿದ್ದಾಗ ನೋಡಿದ್ದು, ಸುಮ್ನಿರು. ಯಾಕೋ ನನ್ಗ್ ನೆನ್ಪ್ ಬರ್ವಲ್ತು, ಆದ್ರೆ ಇವ್ರ ಇಷ್ಟಿನ ಎಲ್ಲಿದ್ರು? ಒಂದಿನ ನನ್ ವಾಡಕ್ ಬಂದೇ ಇಲ್ಲ. ಬರ್ಲಿಕ್ಕವ ಇಲ್ಲಿದ್ರಲ್ಲ, ಓದ್ಲಿಕ್ಕಂತ ಫಾರಿನ್ ಹೋಗಿದ್ದ. ಮೊನ್ನೆ ನಿನ್ನೆನ ಬಂದಾನ, ಅದಕ್ ನಂಗ್ ನೋಡ್ಲಿಕ್ ಬಂದಾನ. ಆದ್ರೂ ಇವ್ರನ್ನ ನೋಡಿದ್ರ ನಮ್ ಸಂಬಂಧಿಕರು ಅಂತ ಅನ್ಸ್ಲಿಕ್ಕತ್ತಿಲ್ಲ. ನಾನು ಇಲ್ಲಿದ್ದಿದ್ರೆ ನಿಮ್ ಭಾಷೆ ಸಂಸ್ಕೃತಿ ಎಲ್ಲ ಬರ್ತಿತ್ತು, ಆದ್ರೆ ಫಾರಿನ್ ಅಲ್ಲಿ ಇದ್ನಲ್ಲ, ಅದಕ್ಕೆ ನಿಮ್ ಭಾಷೆ ಬರಲ್ಲ. ಈಗ ಇಲ್ಲಿಗ್ ಬಂದಿದ್ದೀನಿ, ಚೆನ್ನಾಗ್ ಕಲ್ತ್ಕೋತೀನಿ. ನಾನ್ ಸ್ವಲ್ಪ ತೊಡದ್ ಕಡೆ ಹೋಗಿ ಬರ್ತೀನಿ, ನೀವಿಬ್ರು ಮಾತಾಡ್ತೀರಿ. ಆತಪ್ಪ, ಹೋಗ್ ಬಾ. ಅವ್ವ, ಕರೆ ಹೇಳ, ಇವ ನಿಮ್ ಅಣ್ಣನ್ ಮಗ, ನಂಗ್ ಯಾಕೋ ಅನುಮಾನ ಬರ್ಲಿಕ್ಕತ್ತದ. ಹೌದ, ಅವ ನಮ್ಮ ಅಣ್ಣನ್ ಮಗನ. ಈಗ ಅವ್ರ ಅಪ್ಪ ಅವ ಜೀವಂತಿಲ್ಲ, ಅವ್ರ ದೊಡ್ಡಪ್ಪನ ಸಾಕಿ ಬೆಳೆಸ್ಯಾರ. ನೀ ಅವ್ರ ನೋಡಿಲ್ಲಲ್ಲ, ಅದಕ್ ನಿಂಗ್ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ಗೊತ್ತಾಗ್ತದ. ಅರ್ಬಿ ಎಲ್ಲ ತೆಗೆದ್ಯಾ? ಮಡಿಚಿಟ್ಟು ಬಿಡು. ಏ ಆದರ್ಶ, ಹೇಳ್ರಿ ಅಪ್ಪ. ಎಲ್ಲ ಕರ್ಕೊಂಡ್ ಬಂದ, ಅಷ್ಟು ಗಿಡದ ಅಲ್ಲಿ ತೆಗಸೋ. ಹಾ, ಆತಾತ್ರಿ. ಆ ಪರಿಷ ಮಾತ್ರ ಆಮ್ಯಾಗ ಕರ್ಕೊಂಡ್ ಬರ್ತೀನಿ ತಡ್ರಿ. ಹಾ, ಅದು ಮುಗಿದ ಮೇಲೆ ಈ ಕಡೆ ಕಳೆ ಬಾಳ ಬಂದವು, ಅಷ್ಟು ತೆಗಸೋಣ. ಆತೋರಿ, ಆತೋರಿ. ಗುಡ್ ಮಾರ್ನಿಂಗ್ ಅಂಕಲ್. ಏನ್ ಅಂಕಲ್ ಬೆಳಿಗ್ ಬೆಳಿಗ್ಗೆ ತೊಡದ್ ಕಡೆ? ಮುಂಜಾನೊಮ್ಮೆ ಸಂಜೆಗೊಮ್ಮೆ ಈ ಹೊಲದ ಕಡೆ ಬರ್ಲಿಕ್ಕೆ ನಂಗೆ ಸಮಾಧಾನ ಆಗೋದಲ್ಪ. ಟೈಮ್ ಸಿಕ್ಕಾಗಲ್ಲ, ಈ ಕಡೆ ಬಂದು ಹೋಗ್ತೀನಿ. ಅಂದಂಗ ಈ ಭೂಮಿ ತಾಯಿ ಅಂದ್ರೆ ನಮ್ಮ ತಾಯಿ ಇದ್ದಂಗಲ್ಲ. ಅದು ಸರಿನೇ ಅಂಕಲ್. ಈ ಭೂಮಿ ತಾಯಿನ ನಂಬಿ ಹಾಳಾಗಿರೋರ್ನ ನಾನು ಇವಾಗವರೆಗೂ ಕೇಳೇ ಇಲ್ಲ. ಆದ್ರೂ ಇಲ್ಲಿ ಬೆಳೆ ಬೆಳೆಯೋ ರೈತರಿಗೆ ಬೆಲೆನೇ ಇಲ್ವಲ್ಲ. ನೀ ತಪ್ಪು ತಿಳ್ಕೊಂಡಿ, ರೈತರಿಗೆ ಅವ್ರದೇ ಆದ ಬೆಲೆ ಅದ. ಕೆಲವಷ್ಟು ರಾಜಕಾರಣಿಗಳ ಕುತಂತ್ರದಿಂದ ರೈತರಿಗೆ ಸಿಗಬೇಕಾದಂತ ಸವಲತ್ತು ಅವ್ರಿಗೆ ಸಿಗವಲ್ದು. ನಮ್ಮ ರೈತರು ಭಾಳ ಸಂಭಾಯ್ತರು, ಅವ್ರು ಹೇಳಿದ್ದಕ್ಕೆಲ್ಲ ಹೂ ಅಂತ ತಲೆ ಆಡಿಸಿಬಿಡ್ತಾರ. ಆದ್ರೆ ಯಾವತ್ತು ನಮ್ಮ ರೈತರು ನೇಗಿಲು ಹಿಡಿದು ಬಿಡ್ತಾರೋ ಅವತ್ತು ನಮ್ಮ ದೇಶ ಸರ್ವನಾಶ ಆಗ್ತದ. ಗುಡ್ ಪಾಯಿಂಟ್ ಅಂಕಲ್. ನಾನು ಈ ವಿಚಾರವಾಗಿ ಯೋಚನೆ ಮಾಡಿರ್ಲಿಲ್ಲ, ಇದ್ರ ಬಗ್ಗೆ ಇನ್ನೂ ಸ್ಟಡಿ ಮಾಡ್ತೀನಿ. ಅಲ್ಲಪ್ಪ, ನೀ ನೋಡಿದ್ರೆ ಅಮೆರಿಕಾದಾಗ ಓದ್ದವ, ನಿನಗೆ ಹೆಂಗೆ ನಮ್ಮ ರೈತರ ಬಗ್ಗೆ ಇಷ್ಟು ಕಾಳಜಿ ಬಂತು? ನಮ್ಮಪ್ಪನೂ ರೈತನೇ ಅಲ್ವಾ ಅಂಕಲ್. ಅವ್ರು ಇರುವಾಗ ದಿನ ನಮ್ಮನ್ನು ಹೊಲಕ್ಕೆ ಕರ್ಕೊಂಡು ಹೋಗ್ತಿದ್ರು, ನಮ್ಮ ಕೈಯಲ್ಲಿ ನೇಗಿಲು ಕೊಟ್ಟು ವ್ಯವಸಾಯ ಮಾಡಿಸೋರು. ಆದರೆ ಅವ್ರು ಹೋದ್ಮೇಲೆ ಎಲ್ಲ ಅಲ್ಲಿಗೆ ಮುಗ್ದೋಯ್ತು ಅಂಕಲ್. ಈಗ ಅದು ಬರೀ ನೆನಪು ಮಾತ್ರ. ಬೇಸರ ಮಾಡ್ಕೋಬೇಡಪ್ಪ, ಈ ನಿಮ್ಮಪ್ಪನ ಕನಸಿನ ನನಸು ಮಾಡ್ಲಿಕ್ಕತ್ತಿಯಲ್ಲ, ಅಷ್ಟು ಸಾಕು. ಅಂಕಲ್, ನಿಮ್ದು ಎಷ್ಟೆಕರೆ ತೋಟ ಇದೆ? ಎಷ್ಟಂತ ಹೇಳು, ಲೆಕ್ಕಿಲ್ದಷ್ಟು ಅದ. ಇಂದಿನ ಕಣ್ಣಿನ ದೃಷ್ಟಿ ಎಲ್ಲಿವರೆಗೆ ಹೋಗ್ತದಲ್ಲ ಅಲ್ಲಿವರೆಗೂ ನಮ್ಮ ಹೊಲ ಅದ. ಆದ್ರೆ ಒಂದು 500 ಎಕರೆ ಒಳಗೆ ಬೆಳಿತೀವಿ. ಅದರಲ್ಲಿ ನಿಮ್ಮ ಪಾಲ್ ಎಷ್ಟು? ಪಾಲ? ಪಾಲ್ ತಗೊಂಡು ನಾ ಏನು ಮಾಡಲು? ಏನಂಕಲ್ ಹಿಂಗೆ ಕೇಳ್ತೀರಾ? ಇರೋ ಆಸ್ತಿಯಲ್ಲಿ ಎಲ್ರಿಗೂ ಒಂದಿನ ಪಾಲಾಗ್ಬೇಕು ತಾನೆ. ಇವತ್ ಜೊತೆಗಿದ್ದೀರಾ, ನಾಳೆನೂ ಜೊತೆಗಿರ್ತೀರಾ ಅನ್ನೋದು ಏನು ಗ್ಯಾರಂಟಿ? ಮುಂದೊಂದಿನ ಪ್ರಾಬ್ಲಮ್ ಆಗಿ ದೂರ ಆದ್ರೆ ಆಗ ಡಿವೈಡ್ ಮಾಡ್ಕೊಳ್ಳೋದಕ್ಕಿಂತ ಈಗಲೇ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ಯಾರ ಮುಂದೆ ಏನು ಮಾತಾಡಕತ್ತೀನಿ? ತಲೆಗಿಲಿ ಬರಬರ್ತದೆ ನಿಂದೆ. ನಾವೆಲ್ಲ ಅಣ್ಣ ತಮ್ಮರು ರಾಮ ಲಕ್ಷ್ಮಣ ಥರ ಇದ್ದೇವೆ. ನಮ್ಮ ನಡು ಪಾಲನ ವಿಷಯ ತೆಗೆದು ಒಡಕ್ ಹುಟ್ಟಿಸ್ಬೇಕಂತ ಮಾಡಿ. ನನ್ನ ಜೀವ ಇರೋವರೆಗೂ ಅಣ್ಣನ ಹತ್ರ ಪಾಲ್ ಕೇಳಂಗಿಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ಇದ್ವಿ, ಒಗ್ಗಟ್ಟಾಗೆ ಇರ್ತೀವಿ. ಆದ್ರೆ ನೀ ಹಿಂಗ ಮಾತಾಡಿದ್ದ ನನಗ್ ಚಲೋ ಅನ್ನಿಸ್ವಲ್ದ. ಅಯ್ಯೋ ಅಂಕಲ್, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊತಿದ್ದೀರಾ. ನಾನು ನೀವು ದೂರ ಆಗಲಿ ಅಂತ ಏನು ಹೇಳಿಲ್ಲ, ಸುಮ್ಮನೆ ಮಾತು ಕೇಳಿದೆ ಅಷ್ಟೇ ಅಂಕಲ್. ನೀ ಹೇಳಿದ ಮಾತು ನನ್ನ ಕನಸಿನಾಗೂ ನಾನು ಅನಿಸೋದಿಲ್ಲ. ಆದ್ರೆ ನೀ ಹಿಂಗೆ ಹೇಳಬಾರ್ದಿತ್ತು ರಾಕೇಶ. ಸಾರಿ ಅಂಕಲ್, ನನ್ನ ಮಾತಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನೀವು ರಾಮ ಲಕ್ಷ್ಮಣನ್ ತರಾನೇ ಇರಬೇಕು, ನಾನು ಹನುಮಂತನ ತರ ಸೇವೆ ಮಾಡ್ತೀನಿ. ಸರ್, ಸರ್. ಇವ್ರು ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು. ಇವ್ರು ಭಗವಂತರ ಅವಷ್ಟು ಈಸಿ ಅಲ್ಲ. ಇವತ್ತೇನಾದ್ರೂ ಮಾಡಿ ಈ ರಾಕೇಶನ್ ಬಗ್ಗೆ ಮಧು ಹತ್ರ ನಾನು ಹೇಳ್ಕೊಳ್ಳೇಬೇಕು, ಇಲ್ಲಾಂದ್ರೆ ಇವನ್ ಕಾಟ ಜಾಸ್ತಿ ಆಗುತ್ತೆ. ಇವನು ಇಲ್ಲಿಂದ ಓಡ್ಸಕ್ ಮಧುನೇ ಸರಿಯಾದ ವ್ಯಕ್ತಿ.
ಆದ್ರೆ ನಾನು ಮಧು ಹತ್ರ ಏನಂತ ಹೇಳಿ ನಾನು ಪ್ರೀತಿ ಮಾಡ್ತಿದ್ದೆ ಅಂತ ಹೇಳಿದ್ರೆ ಮಧು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊತಾನೇನು. ಇಲ್ಲ, ಅದೆಲ್ಲ ಏನೂ ಹೇಳೋದು ಬೇಡ. ಹೇಗಾದರೂ ಮಾಡಿ ಇವನನ್ನು ಇಲ್ಲಿಂದ ಓಡಿಸು ಅಂತ ಹೇಳ್ತೀನಿ. ಯಾಕೆ ಏನು ಅಂತ ಕೇಳಿದ್ರೆ ಆಮೇಲೆ ನೋಡ್ಕೊಂಡ್ರಾಯ್ತು. ಹೋದ್ಯಾ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಅಂತ ಈ ಪಾಪಿನೂ ಇಲ್ಲೇ ಇದ್ದಾನೆ. ಇವ್ ಮುಂದೆ ಹೇಗ್ ಮಾತಾಡ್ಲಿ ನಾನು? ಇಲ್ಲ, ಮಧುನ್ ಪಕ್ಕ ಕರ್ಕೊಂಡೋಗಿ ಮಾತಾಡ್ತೀನಿ. ಏನ್ ಮೇಡಮ್, ನಿಮಗ್ ತೋಟಕ್ ಬರೋ ಅಭ್ಯಾಸ ಇದೆಯಾ? ನನ್ ತೋಟಕ್ ನಾನ್ ಬರಕ್ ನಿಮ್ ಪರ್ಮಿಷನ್ ಕೇಳ್ಬೇಕಾ? ಅಯ್ಯೋ, ನಾನೆಲ್ಲ ಹಂಗ ಹೇಳ್ದೆ, ಬಿಸ್ಲಲ್ಲೆಲ್ಲ ಓಡಾಡೋ ಅಭ್ಯಾಸ ಇದೆಯಾ ಅಂತ ಕೇಳ್ದೆ. ಈಗೀಗೆಲ್ಲ ಅಭ್ಯಾಸ, ಬೆಂಗಳೂರಿಂದ ಊರಿಗೆ ಬಂದಾಗ ಕಾರಿಂದ ಕೆಳಗಿಳಿದ್ರೆ ಎಲ್ಲಿ ಕರಗ ಹೋಗ್ತೀನಿ ಅನ್ನೋ ಹಂಗೆ ಆಡ್ತಿದ್ಲು. ಛತ್ರಿ ಹಿಡ್ಕೊಂಡು ನಾನೇ ಆಕಿ ಹಿಂದಿನ ಓಡಾಡಿನಿ. ಇತ್ತಿತ್ತಲಾಗೆ ಅಭ್ಯಾಸ ಮಾಡ್ಕೊಂಡ. ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ, ಈಗ ತುಂಬಾ ಬದಲಾಗಿದ್ದಾರೆ. ಅಂದ್ರೆ ನಮ್ಮ ಸುಜಾತ ನೀವು ಮೊದಲ ಗೊತ್ತಾನೆ? ಅಯ್ಯೋ, ನಾನೆಲ್ಲ ಹಾಗೆ ಹೇಳ್ದೆ, ನೀವು ಹೇಳಿದ್ರಲ್ಲ ಅಂತ ಹಂಗಂದೆ. ನೋಡಿದೇನು ಸುಜಾತ, ಒಂದದಿಂದಾಗ ನೀನು ಎಷ್ಟು ಅರ್ಥ ಮಾಡ್ಕೊಂಡಾರ ಅಂತೇಳಿ. ಭಾರಿ ಶಾಣೆ ಇದ್ದಾರೆ ಇವ್ರು. ಇವ್ರ ಬುದ್ಧಿವಂತಿಕೆ ನೀನು ಒಬ್ನೇ ಮೆಚ್ಕೋಬೇಕು. ಯಾಕೆ ಸುಜಾತ, ಇವ್ರು ಏನ್ರ ಮಾತಾಡಿದ್ರೆ ಬೆಂಕಿ ತುಳ್ದಂಗೆ ಆಡ್ತಿ. ಏನಾಗ್ಯದ ನಿನಗೆ? ಇವಾಗ ಇವ್ರ ಜೊತೆ ಮಾತಾಡ್ತಾನೆ ನಿಂತಿರ್ತೀಯ, ಇಲ್ಲ ನನ್ನ ಜೊತೆ ಬರ್ತೀಯಾ? ಈಗ ಇಲ್ಲಿ ಇಷ್ಟು ಕೆಲಸ ಇಟ್ಕೊಂಡು ನಿನ್ನ ಜೊತೆ ಹರಟಿ ಹೊಡ್ಲಿಕ್ಕೆ ಬರ್ಲಿಕ್ಕೆ ಆಗ್ತಾನೆ? ಏನಿದ್ರು ಮನ್ಯಾಗ ಮಾತಾಡು ಅಂತ. ಅಂದ್ರೆ ನನ್ನ ಮಾತಿಗೆ ಮರ್ಯಾದೆ ಕೊಡಲ್ವಾ ನೀನು? ಇಷ್ಟು ಬೇಗ ನಿನಗೆ ನಾನು ಬೇಡವಾ ಅದನ್ನ? ಏನು ಹೇಳಿಕದ್ದೆ ಸುಜಾತ, ಯಾಕೆ ಹಿಂಗೆಲ್ಲ ಮಾತಾಡ್ತಿ? ಮಧು, ಅವ್ರಿಗೆ ಯಾಕೆ ಸುಮ್ಮನೆ ಬೇಜಾರು ಮಾಡಿಸ್ತೀರಾ? ಅವ್ರೇನೋ ನಿಮ್ಮ ಹತ್ರ ಹೇಳಬೇಕು ಅಂತಿದ್ದಾರೆ. ಅವ್ರ ಮಾತನ್ನ ಒಂದ್ಸಲಿ ಕೇಳಿಸ್ಕೊಳ್ಳಿ. ಹೆಣ್ಮಕ್ಳು ನೋಯಿಸಿದ್ರೆ ಭಗವಂತನು ಶಂಸಲ್ಲ. ಅಲ್ಲ ಸರ್, ಆಕಿ ಯಾವಾಗಲೂ ಹಿಂಗೆ ನನ್ನ ಜೊತೆ ಮಾತಾಡಬೇಕು ಮಾತಾಡಬೇಕು ಅಂತಾಳ. ಅದ್ರಿಗೆ ಏನು ಮಾತಾಡಂಗಿಲ್ಲ, ಸುಮ್ಮನೆ ನನ್ನ ಆಟ ಆಡಿಸ್ತಾಳಕ್ಕೆ. ಎಲ್ಲ ಸಮಯದಲ್ಲೂ ಹಾಗಾಗಲ್ಲ. ಅವ್ರು ಬಂದಿರೋ ಆ ಥರ ನೋಡಿದ್ರೆ ನಿಮ್ಮ ಹತ್ರ ಮುಖ್ಯವಾಗಿ ಏನೋ ಮಾತಾಡಬೇಕು ಅನ್ಸುತ್ತೆ. ಅವ್ರ ಹತ್ರನೂ ಒಂದ್ಸಲಿ ಮಾತಾಡಿ. ನಾನು ಆ ಕಡೆ ಇರ್ತೀನಿ. ಏನು ನನ್ನ ಜೋಡಿ ಏನು ಮಾತಾಡ್ಬೇಕು ನೀನು? ಯಾಕೋ ನಾನು ಇಷ್ಟೊಂದು ಅವಾಯ್ಡ್ ಮಾಡ್ತಾ ಇದೀಯ. ನಾನು ಯಾವಾಗ ನಿನ್ನ ಜೊತೆ ಮಾತಾಡಬೇಕು ಅಂತ ಬಂದರೂ ಎಸ್ಕೇಪ್ ಆಗ್ತೀಯಾ. ಯಾಕೋ ನಿನಗೆ ನನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ವಾ? ಸುಜಾತ, ನಾನೊಂದು ಹೇಳಿದ್ರೆ ನೀನೊಂದು ಹೇಳ್ತಿ. ಇಷ್ಟು ದಿನ ಬರೀ ನನ್ನ ಜೋಡಿ ಮಾತಾಡಬೇಕು ಮಾತಾಡಬೇಕು ಅಂತ ಬಂದು, ಆದರೆ ಏನಾದ್ರು ಮಾತಾಡಿದೇನು? ಹ್ಞೂ, ಇಲ್ಲ. ಇವತ್ತು ನೀನು ನನ್ನ ಜೊತೆ ಏನೂ ಮಾತಾಡೋದಿಲ್ಲ ಅಂತ ನನಗೆ ಗೊತ್ತದೆ. ಅದಕ್ಕೆ ನಾ ಬರೋದಿಲ್ಲ ಅಂತ ಹೇಳಿದ್ದೆ. ನಿನ್ನ ಜೋಡಿ ಮಾತಾಡೋಕ್ಕಿಂತ ಆ ರಾಕೇಶಪ್ಪನ ಜೋಡಿ ಮಾತಾಡಿದ್ರೆ ಒಂದಿಷ್ಟು ಬುದ್ಧಿಯರ ಬರ್ತದೆ. ರಾಕೇಶಪ್ಪನರ ತಡಿ, ನಾನು ಬಂದೆ. ಏ ಮಧು, 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 ಹೌದವ್ವಾ, ಅವರು ಭಾಳ ಒಳ್ಳೆಯವರು, ಹಂಗೆ ಭಾಳ ತಿಳ್ಕೊಂಡಾರ. ಅವರು ಮಾತಾಡೋದನ್ನು ಕೇಳಿ ಮಾಮಾಗ ಆಶ್ಚರ್ಯ ಆಗಿತ್ತಂತೀನಿ. ಅಂಥದ್ದೇನು ಮಾತಾಡ್ತಾನವ? ಏನು ನಿನಗಿಂತ ಚೆಂದ ಮಾತಾಡ್ತಾನ? ಅವರು ನನಗಿಂತ ಭಾಳ ಚಲೋ ಮಾತಾಡ್ತಾರೆ. ನನ್ನ ಮಾತು ಬೋಗಸ್ ಮಾತು, ಅವ್ರ ಮಾತು ತೂಕದ ಮಾತು. ಅವರು ನಮ್ಮ ರೈತರ ಬಗ್ಗೆ ಎಷ್ಟು ತಿಳ್ಕೊಂಡಾರ ಗೊತ್ತಾನ? ಪರದೇಶದಾಗ ಓದಿದ್ರು ತಮ್ಮ ದೇಶದ ಬಗ್ಗೆ ಅವ್ರಿಗೆ ಭಾಳ ಅಭಿಮಾನ ಅದ. ಹೌದು, ಅದಕ್ಕೆ ಅಣ್ಣ ಅವ್ರನ್ನ ಮನ್ಯಾಗ ಇಟ್ಕೊಳ್ಳಿಕ್ಕೆ ಒಪ್ಕೊಂಡಿರ್ಬೇಕು. ಅವರು ಇರು ಅಂತ ಹೇಳಿದ್ರು, ಮೊದ್ಲವ್ರು ಒಪ್ಪಲಿಲ್ಲ, ಆಮೇಲೆ ಮಾಮ ಜುಲುವಿನ ಮೇಲೆ ಅವ್ರು ಒಪ್ಕೊಂಡ್ರ. ಯಾರ ಮಗ ಅಂತವ? ಅದೆಲ್ಲ ನನಗೆ ಬರೋಬ್ಬರಿ ಗೊತ್ತಿಲ್ಲವ. ನಮ್ಮ ಶೈಲಾಟಿ ಇದಾರಲ್ಲ, ಅವ್ರ ಅಣ್ಣನ ಮಗ ಅಂತ ಹೇಳಿಗತ್ತಿದ್ರು. ಹಾಂ, ಅದ್ಯಾರೋ ಧಾರವಾಡದಾಗಿರ್ತಾರಲ್ಲ, ಅವ್ರ ಮಗ. ಹಂಗಾದ್ರೆ ಅವ ನಮ್ಮನೆ ಹುಡುಗನ ಹೇಳು, ಅದಕ್ಕೆ ಅವಂಗ ಈ ಸಂಸ್ಕಾರ ಬಂದದ. ಏನು ಅವನಿಂದ ನಾಲ್ಕು ಮಂದಿಗೆ ಚಲೋ ಆದ್ರೆ ಅಷ್ಟೇ ಸಾಕು. ಎಲ್ಲರೂ ಅವ್ರ ಜೋಡಿ ಪ್ರೀತಿಯಿಂದನೇ ಮಾತಾಡ್ತಾರೆ. ಆದ್ರೆ ನಮ್ಮ ಸುಜಾತ ಇದ್ದಾಳಲ್ಲ, ಅವ್ರು ನೋಡಿದ್ರೆ ಸಾಕು ಉರಿದು ಬೀಳ್ತಾಳೆ. ಯಾಕಂತ? ಅದ ನನಗೂ ಗೊತ್ತಾಗಲಿಲ್ಲ. ಮಾಮ ಅವ್ರನ್ನ ನಮ್ಮ ಮನೆಯಾಗ ಇರ್ರಿ ಅಂತ ಹೇಳಿದಾಗ ಸುಜಾತ ಇದ್ದಾಳಲ್ಲ, ಗುರುತು ಪರಿಚಯ ಇರಲಾರ್ದವ್ರನ್ನ ನೀವು ಮನೆಯಾಗ ಯಾಕೆ ಇಟ್ಕೋತೀರಿ ಅಂತೇಳಿ ಜಗಳ ಮಾಡ್ಲಿಕ್ಕೆ ಚಾಲು ಮಾಡಿದ್ಲು. ಆಮೇಲೆ ಮಾಮ ಹಠ ಆಡಿದ್ದಕ್ಕೆ ಸುಮ್ಮನೆ ಒಪ್ಕೊಂಡ್ಳು. ಅಕ್ಕಿ ದೃಷ್ಟಿಯಿಂದ ನೋಡಿದ್ರ ಆಕೆ ಹೇಳೋದು ಬರೋಬ್ಬರ ಅನ್ನಿಸ್ತದ. ವಯಸ್ಸಿಗೆ ಬಂದ ಹೆಣ್ಮಕ್ಳು ಮನೆಗಿದ್ದಾಗ ಗುರುತು ಪರಿಚಯ ಇಲ್ದವ್ರ ಮನೆಗೆ ಬಂದ್ರ ಅವ್ರಿಗೂ ಸ್ವಲ್ಪ ಹಿಂದೆ ಮುಂದೆ ಆಗ್ತದಲ್ಲ, ಅದಕ್ಕೆ ಸುಜಾತ ಹಂಗೆ ಹೇಳಿರ್ಬೇಕು. ಅಲ್ಲವ, ನಮ್ಮ ಶೈಲಾ ಅತ್ತಿ ಕಡೆಯವ್ರ ಸಂಬಂಧ ಅಂದ ಮೇಲೆ ಗುರುತು ಪರಿಚಯ ಇರಲಾರ್ದವ್ರು ಹೆಂಗಾಗ್ತಾರ? ನಾವು ಇವ್ರನ್ನ ಮೊದಲಿಂದ ನೋಡಿಲ್ದೇ ಇರ್ಬೋದು, ಆದರೆ ಅತ್ತಿ ಕಡೆ ಸಂಬಂಧ ಹೆಂಗದ ಅನ್ನೋದು ನಮ್ಗೆ ಗೊತ್ತದಲ್ಲ, ಅದನ್ನೆಲ್ಲ ಗೊತ್ತಿದ್ದ ಕರೆಸಿರ್ತಾರೆ ಬಿಡು. ಮಧು, ಕೆಲವೊಂದು ವಿಚಾರಗಳು ಮ್ಯಾಲ್ ನೋಟಕ್ಕೆ ಅರ್ಥ ಆಗ್ಲಿಕ್ಕಿಲ್ಲ,
ಆಳಕ್ಕೆ ಇಳಿದಾಗ ಅರ್ಥಾಗೋದು. ಅದೆಲ್ಲ ಬಿಡು, ರಾಕೇಶನ್ನ ಒಂದ್ಸಲ ಮನೆಗೆ ಊಟಕ್ಕೆ ಕರ್ಕೊಂಬಾ, ನಾನು ನೋಡ್ದಂಗು ಆಗ್ತದ. ಆಗ್ಲವ, ಕರ್ಕೊಂಬರ್ತೀನಿ. ಏನ್ ಕಾಕು ಇಷ್ಟೊಂದು ಖುಷಿಯಾಗಿದ್ದೀರಾ? ಒಬ್ಬೊಬ್ರೆ ಬೇರೆ ನಗ್ತಿದ್ದೀರಾ? ಹೇಳಿ ಕಾಕು, ಹೇಳಿದ್ರೆ ನಾನು ನಗ್ತೀನಲ್ವಾ? ಅಯ್ಯೋ, ಅದ ಮುಂಜಾನೆ ಒಂದ್ ಜೋಕ್ ಹೇಳಿದ್ದ, ಅದ ನೆಂಚ್ಕೊಂಡು ನಗ್ಲಿಕ್ಕೆತ್ತೀನಿ. ಯಾರು? ರಾಕೇಶ್. ಅಂತ ಜೋಕ್ ಏನ್ ಹೇಳ್ದ? ಬೆಳಿಗ್ಗೆ ಹೇಳಿರೋ ಜೋಕ್ ನೆನ್ಸ್ಕೊಂಡು ಇನ್ನ ನಗ್ತಿದ್ದೀರಾ? ಅಯ್ಯೋ ಹೋಗ, ನನಗ ಅವನಂಗ್ ಹೇಳಿಕ್ ಬರಂಗಿಲ್ಲ. ನೀ ಅವಂಗ ಹೋಗ್ ಕೇಳ. ಹೇಳೋದಾದ್ರೆ ನೀವ್ ಹೇಳಿ, ನಾನು ಹೋಗ ಅವನ ಹತ್ರ ಎಲ್ಲ ಕೇಳಲ್ಲ. ಅದ್ಯಾಕಂಗ್ ಹೇಳಿಕತ್ತಿ? ರಾಕೇಶ್ ಭಾಳ ಚಲೋ ಇದ್ದಾನೆ. ನಾ ಇಂಥ ಬರೀ ನಕ್ ಎಷ್ಟು ದಿವಸ ಆಗಿತ್ತೋ ಏನೋ, ಇವತ್ತು ನಾನು ಈ ನಗುಗೆ ಅವನ ಕಾರಣ ನೋಡು. ರಾಕೇಶ್ಗೆ ಇಂಥ ವಿಷಯ ಗೊತ್ತಿಲ್ಲ ಅಂತಿಲ್ಲ ನೋಡ, ಅವನ ಜೋಡಿ ಮಾತಾಡ್ಕೋತ ಕೂತ್ರ ಹೊತ್ತು ಹೋಗಿದ್ದ ಗೊತ್ತಾಗಂಗಿಲ್ಲ. ಓ, ನಿಮ್ಮನ್ನು ಮೋಡಿ ಮಾಡಿದನ ಅವನು. ಅವನು ಹೇಳಿದನ್ನೆಲ್ಲ ನೀವು ನಂಬ್ತಿದ್ದೀರಾ? ಸುಜಾತ, ಯಾಕೆ ಹಿಂಗೆ ಮಾತಾಡ್ಲಿಕ್ಕತ್ತಿ? ಅವ ಏನು ಹೇಳಬಾರ್ದು ಹೇಳ್ದ? ಈ ವಾಡೆ ಬಗ್ಗೆ ಅವನಿಗೆ ಎಷ್ಟು ಅಭಿಮಾನ ಅದ ಗೊತ್ತದೇನು? ನಾ ಯಾಕೆ ಇಂಥ ಕುಟುಂಬದಾಗಿಲ್ಲ ಅಂತ ಎಷ್ಟು ಬೇಸರ ಪಟ್ಟ. ಅವನ ಅವ್ವ ಅಪ್ಪ ಹೋದಾಗಿಂದ ಒಬ್ಬನ ಇದ್ದಾನ, ಅವನು ನೋಡಿದ್ರೆ ಪಾಪ ಅನ್ನಿಸ್ತದ. ಆದರೂ ತನ್ನೆಲ್ಲ ನೋವು ಮರೆತು ಎಲ್ಲಾರನ್ನೂ ನಕ್ಷ್ಕೋತಿರ್ತಾನ. ಅದೆಲ್ಲ ಸುಳ್ಳು ಕಾಕು, ಅವನದು ಮುಖವಾಡದ ಬದುಕು, ಅವನು ಹೇಳೋ ಯಾವ ಮಾತು ನಿಜ ಅಲ್ಲ. ನೀವ್ ಅನ್ಕೊಂಡಷ್ಟು ಅವನ್ ಒಳ್ಳೆಯವನಲ್ಲ. ಏನ್ ಹೇಳಿಕತ್ತಿ ನೀನು ಸುಜಾತ? ಅವನ್ ಮಾತೊಳಗ್ ನನ್ಗೆ ಎಲ್ಲೂ ಕುಹಕ್ ಬುದ್ಧಿ ಕಾಣಿಸಿಲ್ಲ. ಅವ ಚಲೋ ಹುಡುಗ ಇದ್ದಾನ. ನನ್ಗಿಂತ ನಿಮಗ್ ಗೊತ್ತಾ ಕಾಕು, ಅವನ್ ಜನರಿಗೆ ಯಾವ ರೀತಿ ಮೋಸ ಮಾಡ್ತಾನೆ ಅನ್ನೋದ್ ನನಗ್ ತುಂಬಾ ಚೆನ್ನಾಗ್ ಗೊತ್ತಿದೆ. ಇದೆಲ್ಲ ನಿನಗೇನ್ ಗೊತ್ತು? ಯಾಕೆ ಅಂದ್ರೆ ಅವ್ನ್ ನನಗ್ ಮೊದ್ಲಿಂದಾನು ಗೊತ್ತು.